ಶ್ರೀ ಗುರುಭ್ಯೋ ನಮಃ ಹರಿ ಓಂ ಶ್ರೀ ಭಾವದೀಪ ತತ್ವ ಪ್ರತಿಷ್ಠಾನ ಚಾನೆಲ್ ವೀಕ್ಷಕರಾದ ನಿಮಗೆಲ್ಲರಿಗೂ ಕೂಡ ಆದರದ ಸುಸ್ವಾಗತ ಚಾತುರ್ಮಾಸ್ಯ ವ್ರತವನ್ನು ಪ್ರಾರಂಭ ಇದ್ದೇವೆ ಚಾತುರ್ಮಾಸ ವ್ರತ ಚಾತುರ್ಮಾಸ್ಯ ವ್ರತದ ಆಚರಣೆ ಮಾಡುವಾಗ ಸಂಕಲ್ಪವನ್ನು ಮಾಡುವ ಮೂಲಕ ಚಾತುರ್ಮಾಸ್ಯದ ವ್ರತವನ್ನು ಆಚರಣೆ ಮಾಡಬೇಕು ಯಾಕೆ ಅಂತಂದರೆ ನಾವು ಯಾವುದೇ ಕರ್ಮವನ್ನು ಸಂಕಲ್ಪವನ್ನು ಮಾಡದಲೇ ಆ ಕರ್ಮದ ಆಚರಣೆಯನ್ನು ಮಾಡಿದರೆ ಅದು ವ್ಯರ್ಥ ಅಂತನ್ನೋದನ್ನು ಶಾಸ್ತ್ರಕಾರರು ತಿಳಿಸಿಕೊಟ್ಟಿದ್ದಾರೆ ಕರ್ಮ ಮಾತ್ರ ಸರ್ವತ್ರ ಪ್ರಾಣಾನಾಯಮ್ಯ ಮಂತ್ರತಃ ಕರಿಷ್ಯ ಇತಿ ವಾಗುಕ್ತಿ ರೂಪಂ ಸಂಕಲ್ಪಮಾಚರೇತಂತ ಯಾವುದೇ ಕರ್ಮ ಆಚರಣೆ ಮಾಡಬೇಕಾದರೂ ಕೂಡ ದಿನ ಅದರ ಸಂಬಂಧಪಟ್ಟಂತೆ ಎಲ್ಲ ಹೇಳಿಕೊಂಡು ಪಂಚಾಂಗಗಳೆಲ್ಲ ಎಲ್ಲ ಹೇಳಿಕೊಂಡು ವಾ ವಾಚಾ ಹೇಳುವ ಮೂಲಕ ಮಂತ್ರಾಕ್ಷಿತ ನೀರನ್ನು ಬಿಡುವ ಮೂಲಕ ಸಂಕಲ್ಪವನ್ನು ಮಾಡಬೇಕು ನ ಸಂಕಲ್ಪಂ ವಿನಾಕರ್ಮ ನಿತ್ಯ ಕಾಮ್ಯಾಧಿಕಂ ಚರೇತ್ ನಮಾನಸಂಕಲ್ಪ ಕರ್ತವ್ಯ ವಾಚಿಕಪ್ಪರ ನೋಡಿರಿ ಎಷ್ಟೋ ಜನ ಮನಸ್ಸಿನಲ್ಲಿ ಹಿಂಗೆ ಅಂದ್ಕೊಂಡ್ಬಿಡ್ತಾರೆ ಮನಸ್ಸಿನ ಮನಸ್ಸಿನಿಂದ ಮಾಡಿದಂತಹ ಸಂಕಲ್ಪ ಅದು ಕೆಲಸಕ್ಕೆ ಬರೋದಿಲ್ಲ ಅಂದರೆ ಇದರ ಅರ್ಥ ಮನಸ್ಸು ಬಿಟ್ಟು ಮನಸ್ಸು ಎಲ್ಲೋ ಇಟ್ಟು ಅಂತಲ್ಲ ಕೆಲವರು ಮಾನಸಿಕವಾಗಿ ಹೇಳ್ಕೊಂಡ್ಬಿಡ್ತಾರೆ ಹಾಗೆಲ್ಲ ಹೇಳ್ಕೊಬಾರ್ದು ನಮಾನಸಸ್ಯಾತ್ ಸಂಕಲ್ಪ ಅಂತ ಹೇಳಿದ್ದಾರೆ ಅಷ್ಟೇ ಅಲ್ಲ ನ ನಿತ್ಯ ನಿತ್ಯಕಾಮಿ ಕಂಚ ನಿತ್ಯವಾದ ವ್ರತಾಚರಣೆ ಮಾಡಬೇಕಾದ ಮಾಡಬೇಕಾದಾಗಾದರೂ ಆಯಿತು ಅಥವಾ ನೈಮಿತ್ತಿಕ ಕರ್ಮದ ಆಚರಣೆ ಮಾಡಬೇಕಾದರೂ ಆಯಿತು ಏನು ಮಾಡಬೇಕು ಅಂತಂದರೆ ಸಂಕಲ್ಪವನ್ನು ಆಚರಣೆ ಮಾಡಲೇಬೇಕು ದೇಶ ಕಾಲಶ್ಚ ಸಂಕಲ್ಪೇ ವಕ್ತವ್ಯೌ ತೇತ್ ಪುನಃ ತಿಳ ಯುತಿಃ ವ್ಯತ್ಯಸೆ ತಸ್ಯ ಕರ್ಮ ತತ್ ನಷ್ಟಮೇವ ಭವತ್ ಭೇತ್ ಸದ್ಯ ತಸ್ಮಾತ್ ತತ್ತು ಪುನಶ್ಚರೆ ಇದ್ಯಾವುದು ಹೇಳದೆ ಮಾಡಿಬಿಟ್ರೆ ಅಂತಹ ಕರ್ಮ ಸಂಕಲ್ಪವನ್ನು ಹೇಳಿಕೊಳ್ಳದೆ ಆಚರಣೆ ಮಾಡಿದಂತಹ ಕರ್ಮ ನಷ್ಟವಾಗುತ್ತೆ ಆದ್ದರಿಂದ ಮತ್ತೆ ಪುನಃ ಆ ಕರ್ಮವನ್ನು ಆಚರಣೆ ಮಾಡಬೇಕು ಎಂಬುದಾಗಿ ತಿಳಿಸಿಕೊಟ್ಟದ್ದಕ್ಕಾಗಿ ಪ್ರತಿಯೊಂದು ಕರ್ಮವನ್ನು ಆಚರಣೆ ಮಾಡಬೇಕಾದಾಗ ತಿಥಿ ವಾರ ನಕ್ಷತ್ರ ದೇಶ ಕಾಲ ಇದೆಲ್ಲವನ್ನು ಹೇಳಿಕೊಳ್ಳಬೇಕು ಆದ್ದರಿಂದ ಮೊದಲು ಈಗ ಚಾತುರ್ಮಾಸ ವ್ರತ ಪ್ರಾರಂಭದಲ್ಲಿ ಇಷ್ಟ ದೇವರನ್ನು ಕುಲದೇವರನ್ನು ಪ್ರಾರ್ಥನೆ ಮಾಡಿಕೊಂಡು ಮತ್ತು ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಈ ರೀತಿಯಾಗಿ ಗಣಪತಿ ದೇವರನ್ನು ಕುಲದೇವರನ್ನು ಪ್ರಾರ್ಥನೆ ಮಾಡಿಕೊಂಡು ಸಂಕಲ್ಪವನ್ನು ಪ್ರಾರಂಭ ಮಾಡಬೇಕು श्रीगुभ्यो नम हों कल्याणुतगात्राया कामतायिने श्रीमद्देकनाथय श्रीनिवासा मंगल आचम्य प्राणानायम्य ओम केशवाय स्वाह ओं नारायणाय स्वाह ओं माधवाय स्वाह ओम, ओम, ओम गोविंदय नम ओं विष्णव नम ओं मधुसूदनाय नम ओं त्रिविक्रमाय नम ओं वामनाय नम ओं श्रीधराय नम ओं ऋषिके नम ओं पद्मनाभाय नम ओम दामोदराय नम ओं संकर्षणय नम ओं वासुदेवाय नम ओं प्रद्युनाय नम ओम अरुद्धाय नम ओं पुरुषोत्तमाय ओम मधोचदाय नम ओं नारिंहाय नम ओं जनार्दनाय नो जनादनाय नो उपेन्द्राय नो हरये नम ओं श्रीकृष्णाय नम ओं ऋषि परमात्मा देवता दैवी गायत्री छंदयामे विनग ಓಂ ಭೂ ಓ ಭುವಃ ಭುವುಂ ಶುಭಃ ಓಂ ಮಹಃ ಓಂ ಜನಃ ಓಂ ತಪ ಓ ಗುಂ ಸತ್ಯಂ ಓಂ ತತ್ಸವಿತುವರೆ ದೇವಸ್ಯ ದೇವಸ್ಥೀಮಹೇ ಧಿಯೋ ಯೋ ನ ಪ್ರಚೋದಯ ಆತ್ ಓಮೂಜ್ಯೋತಿರಸೋಮೃತ ಬ್ರಹ್ಮ ಭೂರ್ಭುಭಸ್ವರಂ ಓಂ ಶುಭಾಭ್ಯಾಂ ಶುಭೇಶುಭನೇ ಮುಹೂರ್ತೆ ಆಧ್ಯಬ್ರಹ್ಮಣ ದ್ವಿತೀಯ ಪರಾರ್ಧೆ ಕಲ್ಪೆ ಈ ಸಂಕಲ್ಪವನ್ನು ಮಾಡುವಾಗ ಮಂತ್ರಾಖ್ಯತೆಯನ್ನು ಕೈಯಲ್ಲಿ ಹಾಕಿಕೊಂಡು ಮೊಣಕಾಲಿನ ಮೇಲೆ ಈ ರೀತಿ ಎಡಗೈ ಕೆಳಗಡೆ ಬಲಗೈ ಮೇಲೆ ಮಧ್ಯದಲ್ಲಿ ಮಂತ್ರಾಖ್ಯತೆಯನ್ನು ಇಟ್ಟುಕೊಂಡು ಸಂಕಲ್ಪವನ್ನು ಮಾಡಬೇಕು ಓಂ ಶುಭಾಭ್ಯಾಂ ಶುಭೇಶೋಭನೆ ಮುಹೂರ್ತೆ ಆದ್ಯಬ್ರಹ್ಮಣಃ ದ್ವಿತೀಯ ಪರಾರ್ಧೆ ಶ್ರೀ ಶ್ವೇತವರಾಹ ಕಲ್ಪೆ ಮನ್ವಂತರೆ ಕಲಿಯುಗೆ ಪ್ರಥಮಪಾದೆ ಭರತವರುಷೆ ಭರತಖಂಡೆ ಜಂಬೂದ್ವೀಪೆ ದಂಡಕಾರಣ್ಯೆ ದೇಶೇ ಗೋದಾವರಿಯ दक्षिणे दक्षिणेतीरे शालिवाहनचगे रामक्षेत्रे अस्मिन् वर्तमेन चांद्रमा श्री प्रभवादीष्टि संवत्सरा मध्ये श्रीशुभकृतनाम संवत्स उत्तरायणे ग्रीष्मरतो आषाढ़से शुक्लपक्षे अद्व्यदश्याशुभज वार वासरस्तु

ವನಸ್ಥ ಆಂಜನೇಯಾಂತರ್ಗತ ಶ್ರೀಭೂವರಾಹಾತ್ಮಕ ಪದ್ಮಾವತಿ ಸಮೇತ ಶ್ರೀಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿನಃ ಪ್ರೇರಣಯ ಶ್ರೀಭೂವರಾಹಾತ್ಮಕ ಪದ್ಮಾವತಿ ಸಮೇತ ಶ್ರೀಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿನಃ ಪ್ರೀತ್ಯರ್ಥಂ ತಥಾ ನಾನು ಇಲ್ಲಿ ನಮ್ಮ ಕುಲದೇವರು ಸ್ಮರಣೆಯನ್ನು ಮಾಡಿಕೊಂಡಿದ್ದೇನೆ ಅದೇ ರೀತಿ ನಿಮ್ಮ ನಿಮ್ಮ ಕುಲದೇವರು ಯಾರಿದ್ದಾರೆ ಆ ಕುಲದೇವರನ್ನು ಇಲ್ಲಿ ಹೇಳಿಕೊಂಡು ಪ್ರೀತ್ಯರ್ಥಂ ಎಂಬುದಾಗಿ ಹೇಳಿಕೊಂಡು ಮೊದಲು ಗೋತ್ರ ನಕ್ಷತ್ರ ರಾಶಿ ಹೇಳ್ಕೊಡಬೇಕು ಹರಿತಸ ಗೋತ್ರೇ ಯಾವುದು ಗೋತ್ರ ಇದ್ದರೆ ಆ ಗೋತ್ರ ಗೋತ್ರೇ ಯಾವುದು ನಕ್ಷತ್ರ ಇದ್ದರೆ ಆ ನಕ್ಷತ್ರೇ ರಾಶೌ ಜಾತಃ ಅಹಂ ಹೆಣ್ಮಕ್ಕಳಾದರೆ ಜಾತ ಅಹಂ ಅಂತ ಹೇಳ್ಕೋಬೇಕು ಜಾತಃ ನನ್ನ ಹೆಸರು ವೆಂಕಟೇಶ ಆದ್ದರಿಂದ ವೆಂಕಟೇಶ ಶರ್ಮಾ ಅಹಂ ಇನ್ನು ಯಾರದು ಆ ಹೆ ಹೆಸರಿದ್ದರೆ ಆ ಹೆಸರು ಹೇಳಿಕೊಂಡು ಶರ್ಮಾ ಅಹಂ ಅಂತ ಹೇಳಿಕೊಂಡು ಹೆಣ್ಮಕ್ಕಳಾದರೆ ಅಭಿದಾ ಅಹಂ ಉದಾಹರಣೆಗೆ ಆ ಆ ವ್ಯಕ್ತಿಯ ಹೆಸರು ಸೀತಾ ಅಂತಾಗಿದ್ದರೆ ಸೀತಾ ಅಭಿದಾ ಅಹಂ ಎಂಬುದಾಗಿ ಹೇಳಿಕೊಂಡು ಇಷ್ಟ ದೇವತಾತ್ಮಕ ಕುಲದೇವತಾತ್ಮಕ ನಿಯಾಮಕ ವಿಶಾಖಿ ವಾಮನಾತ್ಮಕ ಚಾತುರ್ಮಾಸ್ಯ ನಿಯಾಮಕ ಶ್ರೀಧರ ಋಷಿಕೇಶ ಪದ್ಮನಾಭ ದಾಮೋದರ ರೂಪಿ ಶ್ರೀ ವಿಷ್ಣು ಪ್ರೇರಣೆಯ ಶ್ರೀ ವಿಷ್ಣು ಪ್ರೀತ್ಯರ್ಥಂ ಚಾತುರ್ಮಾಸ್ಯ ವ್ರತಂ ಕರಿಷ್ಯೆ ಅಂಥೇಳಿ ಇಷ್ಟು ಹೇಳಿಬಿಡಬೇಕು ಇಷ್ಟು ಏನೋದೇನದಲ್ಲ ಇದು ಸಂಕ್ಷಿಪ್ತ ಸಂಕಲ್ಪ ಇನ್ನೂ ಸ್ವಲ್ಪ ವಿಸ್ತಾರ ಬೇಕು ಅಂತ ಅಂದ್ಕೊಂಡ್ರೆ ಚಾತುರ್ಮಾಸ್ಯ ವ್ರತಂ ಸ ಕರಿಷ್ಯೆ ಅಂತ ಹೇಳಿ ಆದ ನಂತರ ಈ ರೀತಿಯಾಗಿ ಮತ್ತೆ ಪುನಃ ಮುಂದುವರಿಸಬೇಕು ಸಂಕಲ್ಪ ತದಂಗತಯಾ दशमी दिनादारवणशुदशंत श्री श्रीधर रूपी श्रीधरूपर प्रेरणा श्री रूपी श्रीधरूपरमात्म प्रीत्यर्थ शाक शाकपदार्थपरितागात्मक तथा श्रावण शुद्ध एकादशी दिनादारभ्य शुद्ध, स्री, शुद्ध एकादशी दिना भाद्रपद शुद्ध दशमी दिन पर्यत श्री ऋषिकेश प्रेरणया श्री ऋषिकेश प्रीत्यर्थ दधि परित्यागात्मक दधि व्रतम तथा भाद्रपद शुद्ध भाद्रपद शुद्ध दशमी भाद्रपद शुद्ध एकादशी दिनादारभ्य भयः शुद्ध दशमी दिना परियंतम् पयः परित्यागात्मकम् श्री पद्मनाभ पैरण्यजा पद्मनाभ परित्यर्थम् पयः परित्यागात्मकम् पयोव्रतम् आस्तथा आश्वीज शुद्ध एकादशी दिनादारभ्य भयः कार्तिक शुद्ध दशमी दिना, दिना परियंतम् ಶ್ರೀ ರಾಧಾಕಾರ್ತಿಕ ದಾಮೋದರ ಪ್ರೇರಿಣಯ ಶ್ರೀ ರಾಧಾಕಾರ್ತಿಕ ದಾಮೋದರ ಪ್ರೀತ್ಯರ್ಥಂ ವಿದಲ ಪ ವಿದಲ ಪದಾರ್ಥ ಪರಿತ್ಯಾಗಾತ್ಮಕ ವ್ರತಂ ಕರಿಷೇ ಅಂಥೇಳಿ ಮಂತ್ರಕ್ಕೆ ನೀರು ಬಿಡುವ ಮೂಲಕ ಇಷ್ಟು ಸಂಕಲ್ಪವನ್ನು ಮಾಡಬೇಕು ಇನ್ನು ಇಷ್ಟು ಮಾಡಿದ ಮೇಲೆ ಪ್ರಾರ್ಥನೆ ಇದೆ ಆ ಪ್ರಾರ್ಥನಾ ಶ್ಲೋಕಗಳನ್ನ ಹೇಳಬೇಕು सुप्ते त्वय जगन्नाथ जगत सुप्तं भवेदिदं विबुद्धे त्वयि बुद्धेता तत्सर्वं सचराचरणं ಅಂತ ಹೇಳಿ ಈ ಮಂತ್ರವನ್ನು ಹೇಳಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡಿಕೊಳ್ಳಬೇಕು ಚತರೋ ವಾರ್ಷಿಕಾನ್ ಮಾಸಾನ್ ದೇವಸ್ಯೋථාಪನವಧಿ श्रावणेର୍ಜೇಯಾಕಂ ದದಿ ಭಾದ್ರಪದೇ ತಥಾ ದುগ্ধ ಮಾಶ್ವಯುಜೇ ಮಾಸೇ ಕಾರ್ತಿಕೇದ್ವಿದಲಂ ತಥಾ ಇಮಂ ಕರಿಷ್ಯೆ ನಮಂ ನಿರ್ವಿಘ್ನ ಕೂರು ಮೇಚ್ಯುತ ಇದಂ ವ್ರತ ಮಯದೇವ ಸಿದ್ಧಿ ನಿರ್ವಿಗ್ ಸಿ ರಮಾಪತೆ ಗೃಹೀತೆಸ್ ವ್ರತೆ ದೇವ ಪಂಚಮೇ ಭತ್ ತು ಸಂಪೂರ್ಣ ಸ್ವಾಮಿ ಭಗವಂತ ನಿನ್ನ ಪ್ರೇರಣೆಯಿಂದ ಕುಲದೇವರನ್ನು ಪ್ರಾರ್ಥನೆ ಮಾಡ್ಕೋಬೇಕು ನಿನ್ನ ಪ್ರೇರಣೆಯಿಂದಾಗಿ ನಾನು ನೀನು ಕೊಟ್ಟ ಶಕ್ತಿಯಿಂದ ಈ ವ್ರತವನ್ನು ಚಾತುರ್ಮಾಸ್ಯ ವ್ರತವನ್ನು ಆಚರಣೆ ಮಾಡ್ತೇನೆ ಇದು ನಿರ್ವಿಘ್ನವಾಗಿ ಆಗುವಂತೆ ನನಗೆ ನೀನು ಅನುಗ್ರಹ ಮಾಡು ಒಂದು ವೇಳೆ ಈ ವ್ರತವನ್ನು ಆಚರಿಸುವ ಮಧ್ಯದಲ್ಲಿ ನನಗೆ ಏನಾದರೂ ಪಂಚತ್ವವು ಬಂದರೆ ಅಂದರೆ ಮರಣ ಬಂದರೆ ಆಗಲೂ ಕೂಡ ಈ ವ್ರತದ ಸಂಪೂರ್ಣತ್ವವನ್ನು ನನಗೆ ಕೊಡು ನೀನು ಎಂಬುದಾಗಿ ಇಷ್ಟು ಪ್ರಾರ್ಥನೆ ಮಾಡಬೇಕು ಇಷ್ಟು ಪ್ರಾರ್ಥನೆ ಮಾಡಿ ಆದ ನಂತರ ಶಂಖದಿಂದ ದೇವರ ಮುಂದೆ ಅರ್ಘ್ಯವನ್ನು ಕೊಡಬೇಕು ಇದು ಅದೇ ರೀತಿ ಏಕಾದಶಿ ದಿನ ಭಗವಂತನನ್ನು ಪರ್ಯಂಕದಲ್ಲಿ ಮಲಗಿಸಿ ಶಯನೋತ್ಸವವನ್ನು ಮಾಡಬೇಕು ಇದು ಏಕಾದಶಿ ದಿನದಂದೇ ಮಾಡಬೇಕು ಒಂದು ವೇಳೆ ಏಕಾದಶಿ ದಿನ ಮಾಡುವುದು ಆಗದೇ ಹೋದಾಗ ದ್ವಾದಶಿ ದಿನ ಮತ್ತೆ ಪುನಃ ಸಂಕಲ್ಪವನ್ನು ಕೂಡ ಮಾಡಬಹುದು ಆವಾಗ ಪರ್ಯಂಕದಲ್ಲಿ ಮಲಸಿ ಆ ಶ್ಲೋಕವನ್ನು ಮತ್ತೊಮ್ಮೆ ಹೇಳಬೇಕು ಸುಪ್ತೇ ತ್ವಯಿ ಜಗನ್ನಾಥ ಜಗತ್ಸುಪ್ತ ಭವೇಜಿದ ವಿಬುಧೇ ತ್ವಯಿ ಬುದ್ಧೇತ ತತ್ಸರ್ವ ಸಚರಾಚರಂ ಎಂಬುದಾಗಿ ಇನ್ನು ಆಚಮನವನ್ನು ಮಾಡಿ ಈ ಶ್ಲೋಕವನ್ನು ಹೇಳಬೇಕು ವಾಸುದೇವುಚ ಮಾಸೆ ಶಾಕೌವ್ರತ ಶಾಕವ್ರತಮನುಮಂ ತ್ವ್ರೀತ್ಯರ್ಥ ಕರಿಷ್ಯೇಹಂ ನಿರ್ವಿಘ್ನಂ ಕುರು ಮಾಧವ ಎಂಬುದಾಗಿ ಈ ರೀತಿಯಾಗಿ ಮಾಡಿ ಆ ಚಾತುರ್ಮಾಸ್ಯ ವ್ರತದ ಆಚರಣೆಯನ್ನು ಮಾಡಬೇಕು ಇದೇ ರೀತಿ ಇದರ ಅಂಗವಾಗಿ ಅನೇಕ ದಾನಗಳನ್ನು ಸಂಕಲ್ಪ ಮಾಡಬೇಕು ಆ ದಾನ ಇತ್ಯಾದಿಗಳ ಸಂಕಲ್ಪವನ್ನು ಮುಂದೆ ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೇನೆ ಎಂಬುದಾಗಿ ಹೇಳ್ತಾ ಈ ಚಾತುರ್ಮಾಸ್ಯ ವರ್ಷದ ಸಂಕಲ್ಪವನ್ನು ಇಲ್ಲಿಗೆ ಭಗವಂತನಿಗೆ ಸಮರ್ಪಣೆ ಇದ್ದೇನೆ ಶ್ರೀಕೃಷ್ಣ ಪ್ರಭಸ್ತು ನಮ್ಮ ಈ ಚಾನಲ್ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮೂಲಕ ಯೂಟ್ಯೂಬ್ ಚಾನಲ್ ಒಳಗಡೆ ಹೋಗಿ ಅದರ ಕಾಮೆಂಟ್ ಮೂಲಕ ನೀವು ನೋಡಬೇಕು ಇದಕ್ಕೆ ಸಂಬಂಧಪಟ್ಟಂತಹ ಶ್ಲೋಕ ಅದನ್ನೆಲ್ಲವನ್ನು ಕೂಡ ಇನ್ನೊಂದು ಎರಡು ದಿನಗಳ ನಂತರ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಹಾಕ್ತೇನೆ ಅದನ್ನು ನೀವು ನೋಡಬಹುದು ಅರ್ಪಣ ವಸ್ತು